ನಮ್ಮ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಏನಿದ್ದೀರಿ ಸರ್, ದಯವಿಟ್ಟು ಈ ಲೈವ್ ಅನ್ನ ನೋಡಿ, ನಮ್ಮ ಇಂಡಿಯನ್ ಟ್ಯಾಕ್ಸಿ ರಘು ಅವರು ಸರ್. ನಮಸ್ತೆ ರಘು ಅವರೇ. ನಮಸ್ಕಾರ ಸರ್. ನೋಡಿ ರಘು ಅವರು ನಮ್ಮ ಟ್ಯಾಕ್ಸಿ ಚಾಲಕರುಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮತ್ತೆ ಗ್ರಾಹಕರ ಹಿತದೃಷ್ಟಿಗೋಸ್ಕರ ನೋಡಿ ಈ ರೀತಿಯ ಒಂದು ಕವರ್ನ ಗಾಡಿಗೆ ಹಾಕಿಸ್ಕೊಡ್ತಾ ಇದ್ದಾರೆ. ಈ ಒಂದು ಸರ್ವಿಸ್ ಬಂದು ಇಂಡಿಯನ್ ಟ್ಯಾಕ್ಸಿ ಅಂತ ಹೇಳಿ ಮೀಟ್ರೋ ಟ್ಯಾಕ್ಸಿ ಕ್ಯಾಬ್ ಅಂತ ಹೇಳಿ ಈ ಆಪ್ ನ ಯೂಸ್ ಮಾಡಿ ನೋಡಿ. ಅದು ಗ್ರಾಹಕರಾಗಿರಬಹುದು ಅಥವಾ ಚಾಲಕರಾಗಿರಬಹುದು, ತುಂಬಾ ಅದ್ಭುತವಾಗಿದೆ ನೋಡಿ. ಈ ರೀತಿಯಲ್ಲಿ ಸ್ಯಾನಿಟೈಸರ್ ನೆಲ್ಲ ಸಿಂಪಡಿಸಿ ಮತ್ತೆ ಗಾಡಿಲಿ ಎಲ್ಲ ಸ್ಯಾನಿಟೈಸರ್ ಗಳನ್ನ ಕೊಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ನ ಖಂಡಿತ ಹಾಕ್ತೀನಿ. ಈಗ ಆಗ್ತಿರುವಂತ ಬಿಸ್ನೆಸ್ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಂಗಾಗಿ ರಘು ಅವರು ತಮ್ಮ ಸ್ವಂತ ಖರ್ಚಿಂದ ಉಚಿತವಾಗಿ ಈ ಒಂದು ವ್ಯವಸ್ಥೆನ ಟ್ಯಾಕ್ಸಿ ಚಾಲಕರುಗಳಿಗೆ ಮಾಡ್ಕೊಡ್ತಿದ್ದಾರೆ. ಸರ್ ಒಳಗಡೆ ಇದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ನೋಡಿ. ಈ ರೀತಿಯಲ್ಲಿ ಒಂದು ಕವರಿಂಗ್ನ ಮಾಡಿಸ್ಕೊಡ್ತಾ ಇದ್ದಾರೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಅಂತೇಳಿ. ಸರ್ ಒಂದು ಡ್ರೈವರ್ ಆ್ಯಪ್ ಕಸ್ಟಮರ್ ಆ್ಯಪ್ ಇದ್ರೆ ತೆಗೆದಿಟ್ಕೊಳ್ಳಿ ನೋಡಿ. ಕಳೆದ ಒಂದು ಎರಡು ಮೂರು ತಿಂಗಳಿಂದ ಇದೇ ನನ್ನ ಅಕೌಂಟಲ್ಲೂ ಕೂಡ ಲೈವ್ ಮಾಡಿರ್ತೀನಿ ಈ ಒಂದು ಮೈ ಟ್ಯಾಕ್ಸಿ ಕ್ಯಾಬ್ ಬಗ್ಗೆ. ತುಂಬ ಚೆನ್ನಾಗಿದೆ ಒಂದು ಆ್ಯಪು. ಡ್ರೈವರ್ಗಳು ಖಂಡಿತ ಇದನ್ನು ಯೂಸ್ ಮಾಡಿದ್ರೆ ಏನು ಈ ಎಮ್ ಎನ್ ಸಿ ಕಂಪ್ನಿಗಳಂತ ಇದ್ದಾವೆ ಆ ಕಂಪ್ನಿಗಳು ಎಲ್ಲವಕ್ಕೂ ಕೂಡ ಸೆಡ್ ಹೊಡೆಯೋ ಅಂಥ ರೀತಿಯಲ್ಲಿದೆ. ಅದರಲ್ಲೂ ಇದೊಂದು ಸ್ವಲ್ಪ ಡಿಫ್ರೆಂಟ್. ಇದು ಹೆಂಗೆ ನಮ್ಮ ಮನೆಗಳಲ್ಲಿ ಕೇಬಲ್ಗಳಲ್ಲಿ ನಾವು ಚಾನಲ್ಗಳನ್ನ ಟಿ ವಿಗಳಲ್ಲಿ ನೋಡ್ತೀವಿ, ಆದರೆ ಇದು ಸಬ್ಸ್ಕ್ರೈಬ್ ಟೈಪಲ್ಲೂ ಕೂಡ ಮಾಡಿಕೊಟ್ಟಿದ್ದಾರೆ. ನಾವು ಹಣ ಕಟ್ಟಿದ್ರೆ ಮಾತ್ರ ನಾವು ಆನ್ಲೈನ್ಗೆ ಹೋಗ್ಬೋದು, ಹಣ ಕಟ್ಟಿಲ್ಲ ಅಂದರೆ ಅವತ್ತೇನು ಕೂಡ ನಾವು ಆನ್ಲೈನ್ ಹೋಗೋದಕ್ಕಾಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಮಾಡಿಕೊಟ್ಟಿದ್ದಾರೆ ನೋಡಿ. ಹಾಗೆ ಡ್ರೈವರ್ಗಳಿಗೂ ಕೂಡ ಅಷ್ಟೇ. ಈ ಥರ ನೋಡಿ ಇಂಡಿಯನ್ ಟ್ಯಾಕ್ಸಿ ಅಂತೇಳಿ ಒಂದು ಈ ಥರ ಕ್ಯಾಬ್ ಟೈಪು ಕೂಡ ಮಾಡಿಸ್ಕೊಡ್ತಾ ಇದ್ದಾರೆ ನೋಡಿ. ಈ ರೀತಿಯಲ್ಲಿ ಕೊರೋನಾ ಸೋಂಕು ಹರಡದೇ ಇರೋವಂಥ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮನ ವಹಿಸಿ ಈ ಒಂದು ಅದ್ಭುತವಾದ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ಸರ್ ಈ ಒಂದು ಆ್ಯಪು ಯಾವ ರೀತಿ ಕಸ್ಟಮರು ಮತ್ತು ಡ್ರೈವರ್ಗಳು ಬಳಸ್ಕೊಬೋದು, ಈ ಆ್ಯಪ್ನ ಯಾವ ರೀತಿಯಲ್ಲಿ ತೊಗೊಬೋದು? ಫಸ್ಟ್ ಮೊದಲನೇದಾಗಿ ತೆಗೆದುಬಿಡಿ ಅದು ಮಾಸ್ಕು. ಆ್ಯಪ್ನ ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ಎಲ್ಲಿ? ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ನಾವು ಬೇಸಿಕಲಿ ಪ್ಲೇ ಸ್ಟೋರ್ ಅಲ್ಲಿ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಏನಂತ ಈ ತರ ಬರುತ್ತಾ ಸಿಂಬಲ್? ಹೌದು ಸರ್. ಚಾಲಕರಿಗಾದ್ರೆ ಮೈ ಟ್ಯಾಕ್ಸಿ ಕ್ಯಾಬ್ ಅಂತ ಡೌನ್ಲೋಡ್ ಮಾಡ್ಕೋಬಹುದು. ಇದು ಚಾಲಕರಿಗೆ? ಇದು ಚಾಲಕರಿಗೆ. ಓಕೆ. ಇದು ಗ್ರಾಹಕರಿಗೆ? ಇದು ಗ್ರಾಹಕರಿಗೆ. ಗ್ರಾಹಕರು ಎಲ್ಲಿಂದ ಬೇಕಾದ್ರೂ ಈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ. ಡೌನ್ಲೋಡ್ ಮಾಡ್ಕೊಂಡು ಅವರ ಮಿನಿಮಮ್ ಡೀಟೇಲ್ಸ್ ಏನಿರುತ್ತೋ, ಮೊಬೈಲ್ ನಂಬರು ಮತ್ತೆ ಐಡಿ ಪ್ರೂಫ್ ಏನಿರುತ್ತೋ ಅದನ್ನ ಅಪ್ಲೋಡ್ ಮಾಡಿ ಒಂದ್ಸಲ ಅವರು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಒಂದು ರೂಪಾಯಿ ಸಬ್ಸ್ಕ್ರಿಪ್ಷನ್ ಬಿಟ್ಟಿದೀವಿ ಕಸ್ಟಮರ್ ಗಳಿಗೆ. ಓಕೆ. ಅವ್ರು ಒಂದು ರೂಪಾಯಿ ಪೇ ಮಾಡೋದ್ರಿಂದ ಅವ್ರಿಗೆ ಏನ್ ಲಾಭ ಸರ್, ಇವಾಗೆಲ್ಲ ಯಾರು ಮಾಡ್ತಾರೆ ಆ ತರ ಅಂತ ಕೇಳ್ಬೋದು. ಅಂದ್ರೆ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅವ್ರು ಒಂದು ರೂಪಾಯಿ ರೀಚಾರ್ಜ್ ಮಾಡ್ಕೊಬೇಕು? ಮಾಡ್ಬೇಕು. ಏನಕ್ಕೋಸ್ಕರ ರೀಚಾರ್ಜ್ ಮಾಡ್ಬೇಕು? ನಮ್ಮ ಆಪ್ ಇರೋದೇ, ನಾವು ಅಗ್ರಿಗೇಟರ್ ಅಲ್ಲ, ಫೆಸಿಲಿಟೇಟರ್. ಸೊ ನಾವು ನಿಮಗೆ ಫೆಸಿಲಿಟಿನ ಯೂಸ್ ಮಾಡೋದಕ್ಕೆ, ಟೆಕ್ನಾಲಜಿನ ನಿಮಗೆ ಬಳಸೋದಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದೀವಿ ಕಸ್ಟಮರ್ಗೆ. ಓಕೆ. ನಾವು ನೀವು ದುಡಿಯೋ ದುಡ್ಡಲ್ಲಿ ಅಥವಾ ಕಸ್ಟಮರ್ ಕೊಡೋ ದುಡ್ಡಲ್ಲಿ ನಾವು ಯಾವುದೇ ತರದ ಕಮಿಷನ್ ನಾವು ಚಾರ್ಜ್ ಮಾಡೋದಿಲ್ಲ. ನಾವೇನು ಹೇಳ್ತಾ ಇದ್ದೀವಿ, ಕಸ್ಟಮರ್ ಒಂದು ರೂಪಾಯಿ ಪೇ ಮಾಡೋದ್ರಿಂದ ಅವ್ರಿಗೇನು ಅನುಕೂಲ, ಅವ್ರು ಯಾರು ಮಾಡ್ತಾರೆ ಸರ್, ಅವ್ರು ಯಾರು ಮಾಡೋದಿಲ್ಲ ಅಂತ ನೀವು ಕೇಳ್ಬೋದು. ನಾವೇನಕ್ಕೆ ಮಾಡಿಸ್ತಿದ್ದೀವಿ ಅಂತ ಹೇಳಿದ್ರೆ, ಅವ್ರು ಒಂದು ರೂಪಾಯಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇವತ್ತು ಅವ್ರು ಏನು ಬಿಲ್ ಪೇ ಮಾಡ್ತಿದ್ದಾರೆ, ಯಾರಿಗೆ ಪೇ ಮಾಡ್ತಿದ್ದಾರೆ, ಎಷ್ಟು ಪೇ ಮಾಡ್ತಿದ್ದಾರೆ ಅನ್ನೋದು ಕಸ್ಟಮರ್ಗೆ ಗೊತ್ತಿಲ್ಲ. ಓಕೆ. ನಮ್ಮ ಚಾಲಕರಿಗೆ ಏನು ಮೋಸ ಆಗ್ತದೆ, ಅದನ್ನು ಯಾರು ದರೋಡೆ ಮಾಡ್ತಿದ್ದಾರೆ, ಎಷ್ಟು ದರೋಡೆ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಚಾಲಕರಿಗೂ ಗೊತ್ತಿಲ್ಲ. ಕಂಪ್ನಿಗಳೆಲ್ಲ 20 ರೂಪಾಯಿ, 25 ರೂಪಾಯಿ, 27 ರೂಪಾಯಿ ಇಷ್ಟ ಬಂದಂಗೆ ಕಸ್ಟಮರ್ ಚಾರ್ಜ್ ಮಾಡ್ತಾ ಇದ್ದಾರೆ. ಹೌದು. ಡ್ರೈವರ್ಗಳಿಗೆ 10 ರೂಪಾಯಿ, 11 ರೂಪಾಯಿ, 9 ರೂಪಾಯಿ, 7 ರೂಪಾಯಿ ವರ್ಗೂ ಕೊಡ್ತಾ ಇದ್ದಾರೆ. ಸೊ ಇದು ಎರಡು ಕಡೆ ವಂಚನೆ ಅನ್ನೋದು ನಡೀತಾ ಇದೆ. ಸೊ ಇದನ್ನ ಸರಿ ಮಾಡೋದಕ್ಕೆ ನಾವು ಈ ತರ ಒಂದು ವ್ಯವಸ್ಥೆನ ತಂದಿದ್ದೀವಿ. ಕಸ್ಟಮರ್ 1 ರೂಪಾಯಿ ಕೊಟ್ಟು ಇವಾಗ 2 ತಿಂಗಳು ಅಥವಾ 3 ತಿಂಗಳು ಅವ್ರುಗಳು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದ್ರಿಂದ ಓಕೆ, ಅವ್ರಿಗೆ ಪ್ರತಿ ಟ್ರಿಪ್ಪಲ್ಲಿ
ಮಿನಿಮಮ್ 100-200 ರೂಪಾಯಿವರೆಗೂ ಸೇವ್ ಆಗುತ್ತೆ ಅಂದ್ರೆ 20-30% ಅವರಿಗೆ ಅಕೌಂಟ್ ಕಸ್ಟಮರ್ ಗೆ ಸೇವ್ ಆಗುತ್ತೆ ಸೊ ಅದೇ ತರನೇ ಡ್ರೈವರ್ಗೂ ಇವಾಗ ಏನ್ ತಪ್ಪಂದೆ ಮಾಡ್ತಾ ಇದ್ದಾರೋ ಅದಕ್ಕಿಂತ 30% ಅವ್ರಿಗೂ ಬಂಡವಾಳ ಜಾಸ್ತಿ ಬರುತ್ತೆ ಓಕೆ ಅವರು ದುಡಿಯೋ ದುಡ್ಡಿಗೆ ಅವರು ಹಾಕೋ ಶ್ರಮಕ್ಕೆ ನಮ್ಮ ಚಾಲಕರಿಗೂ ಪ್ರತಿಫಲ ಇರಬೇಕು ಅದೇ ತರ ನಮ್ಮ ಕಸ್ಟಮರ್ಗಳು ನಮ್ಮ ಫೆಸಿಲಿಟಿ ಯೂಸ್ ಮಾಡೋದ್ರಿಂದ ಅವ್ರಿಗೂ ಒಳ್ಳೆ ಸರ್ವಿಸ್ ಕೊಡಬೇಕು ಮತ್ತೆ ಅವ್ರಿಗೂ ದರನ ಸ್ವಲ್ಪ ತಗ್ಗಿಸ್ಬಿಟ್ಟು ಕೊಡಬೇಕು ಅನ್ನೋದು ಒಂದೇ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂದ್ರೆ ಈಗ ನಾನು ನಿಮ್ಮ ಆಪ್ ಸರ್ವಿಸ್ ನ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವರು ಇತರೆ ಯಾವುದೇ ಒಂದು MNC ಕಂಪನಿಗಳ ಕ್ಯಾಬ್ ನಲ್ಲಿ ಅವರು ಇಷ್ಟು ದಿನದವರೆಗೂ ಕೂಡ ಅವರು ಸೇವೆನ ತಗೊಂಡಿರಬಹುದು ಆ ಒಂದು ಸೇವೆ ಆಗಿರಬಹುದು ನಿಮ್ಮ ಒಂದು ಟ್ಯಾಕ್ಸಿ ಮುಖಾಂತರ ನಡೆಸುವಂತ ಸೇವೆ ಆಗಿರಬಹುದು ಇದೆರಡನ್ನು ಕೂಡ ಕಂಪೇರ್ ಮಾಡಿದ್ರು ಕೂಡ ಎರಡು ಒಂದೇ ದರ ಬರ್ತದೆ ನನಗೆ ಗೊತ್ತಿರೋ ಹಾಗೆ ಅದರಲ್ಲೂ ಕೂಡ ಏನಾಗ್ತದೆ ಅಂದ್ರೆ ಕಸ್ಟಮರ್ ಗಳು ಕೆಲವು ಟೈಮ್ ಡ್ರೈವರ್ ಗಳಿಗೆ 500 ರೂಪಾಯಿ ಕೊಟ್ಟೋಗಿರ್ತಾರೆ ಬಿಲ್ 500 ರೂಪಾಯಿ ತೋರಿಸಿರ್ತಾರೆ ಅಂತ ಹೇಳಿ ಆಗ ನೋಡು ಡ್ರೈವರ್ ಗೆ 500 ರೂಪಾಯಿ ಕೊಟ್ಬಿಟ್ಬಲ್ಲ ಅಂತ ಹೇಳಿ ಕಸ್ಟಮರ್ ಗೆ ಆ ಭಾವನೆ ಇರುತ್ತೆ ಪಾಪ ಕಸ್ಟಮರ್ ಗಳು 500 ರೂಪಾಯಿ ಕೊಟ್ಟಿರ್ತಾರೆ ಆದ್ರೆ ಈ MNC ಕಂಪನಿಗಳು ಕಮಿಷನ್ ಗಳನ್ನ ಯಾವ ರೀತಿಲಿ ರಕ್ತ ಹೀರಿರ್ತಾರೆ ಅಂದ್ರೆ ಪಾಪ ಡ್ರೈವರ್ ಗೆ 200-250 ರೂಪಾಯಿನೋ ಸಿಕ್ಕಿರುತ್ತೆ ಇನ್ನ 250 ರೂಪಾಯಿ ದುಡ್ಡು ಇವರು ಏನು ಮಧ್ಯವರ್ತಿಗಳ ರೀತಿಯಲ್ಲಿ ಈ ಸಂಸ್ಥೆಗಳಿದಾವೆ ಇವರು ಲೂಟಿ ಮಾಡ್ತಾ ಇದ್ದಾರೆ ಇದು ಜನಕ್ಕೆ ಗೊತ್ತಾಗ್ತಿಲ್ಲ ಆದ್ರೆ ಈ ಒಂದು ಆಪ್ ಅಲ್ಲಿ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಕಮಿಷನ್ನೇ ಇಲ್ಲ ಡ್ರೈವರ್ ಗೆ ಕಸ್ಟಮರ್ ಏನು ಅಮೌಂಟ್ ಅನ್ನು ಕೊಡ್ತಾರೆ ಆ ಅಮೌಂಟ್ ನೇರವಾಗಿ ಡ್ರೈವರ್ ಕೈಗೆ ಹೋಗ್ಬಿಡುತ್ತೆ ಇಲ್ಲ ಅಂದ್ರೆ ನೀವು ಹೇಳ್ದಂಗೆ ಗೂಗಲ್ ಪೇ ಫೋನ್ ಪೇ ಈ ಮುಖಾಂತರನು ಕೂಡ ಡ್ರೈವರ್ ಗೆ ನೇರವಾಗಿ ಕಸ್ಟಮರ್ ಅಮೌಂಟ್ ಅನ್ನು ಕೊಡಬಹುದು ಆದ್ರೆ ಡ್ರೈವರ್ ಗೆ ಇಲ್ಲಿ 1 ರೂಪಾಯಿ ಕಮಿಷನ್ ಕೂಡ ಕಟ್ ಆಗೋದಿಲ್ಲ ಇದು ನನಗೆ ಗೊತ್ತಿರೋ ಮಾಹಿತಿ ಮತ್ತೆ ಡ್ರೈವರ್ ಏನಾದರೂ ಈ ಒಂದು ಸರ್ವಿಸ್ ನ ಯೂಸ್ ಮಾಡಬೇಕು ಅಂದ್ರೆ ಈ ಹೆಂಗೆ ಮನೆಗಳಲ್ಲಿ ಡಿಶ್ ಅನ್ನ ರೀಚಾರ್ಜ್ ಮಾಡ್ತೀವಿ ಅದೇ ರೀತಿಯಲ್ಲಿ ಇದನ್ನ ರೀಚಾರ್ಜ್ ಮಾಡ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ನೀವೇನು ಆ ಒಂದು ದರ ನಿಗದಿ ಮಾಡಿರ್ತೀರಾ ಆ ದರದ ನಿಗದಿಯ ಅಮೌಂಟ್ ಅನ್ನ ಅವರು ರೀಚಾರ್ಜ್ ನ ಅವನು ಯೂಸ್ ಮಾಡಬಹುದು ಅದು ಕೂಡ ತುಂಬಾ ಅದ್ಭುತವಾಗಿ ಮಾಡಿದೀರಾ ಅದು ಯಾವ ರೀತಿ ಅಂದ್ರೆ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಡ್ರೈವರ್ಗೂ ಅರ್ಥ ಆಗ್ಬಿಡುತ್ತೆ ಕಸ್ಟಮರ್ಗೂ ಕೂಡ ಅರ್ಥ ಆಗುತ್ತೆ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಹೆಂಗೆ ಆಟೋದಲ್ಲಿ ಸರ್ ಬರ್ತೀರಾ ಇಲ್ಲಿಗೆ ಅಂತ ಕೇಳ್ತಾರೆ ಅದೇ ರೀತಿಲಿ ನಿಮ್ಮ ಇಂಡಿಯನ್ ಟ್ಯಾಕ್ಸಿ ಗಾಡಿಗಳನ್ನ ನೋಡಿ ಶಕ್ನ ಸರ್ ಆಟೋದವ್ರ ತರನೇ ನಿಮ್ಮ ಟ್ಯಾಕ್ಸಿ ಅವ್ರನ್ನು ಕೂಡ ಕರಿಬಹುದು ಸರ್ ಬರ್ತೀರಾ ನಾವು ಇಲ್ಲೆಲ್ಲ ಹೋಗ್ಬೇಕು ಅಂತೇಳಿ ಅವ್ರ ಕಾರಲ್ಲಿ ಬಂದು ಕೂತ್ಕೊಂಡಿ ಶಕ್ನ ಇಮ್ಮಿಡಿಯೇಟ್ಲಿ ಮೀಟ್ರ್ ಪ್ರೊಸೆಸಿಂಗ್ ಆಗುತ್ತೆ ಆ ಮೀಟ್ರ್ ಪ್ರೊಸೆಸಿಂಗ್ ಆಗಬೇಕು ಅಂದ್ರೆ ಅವ್ರ ಮೊಬೈಲ್ ನಂಬರ್ ಇರಲೇಬೇಕು ಅವ್ರ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ ಈ ತರ ಮೆಥಡ್ ಅಲ್ಲಿ ಮಾಡಿದೀರಾ ತುಂಬಾ ಅದ್ಭುತವಾಗಿದೆ ಹೇಳಿ ಸರ್ ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇನ್ನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇನ್ಮೇಲೆ ನಮ್ಮ ಕರ್ನಾಟಕದ ಜನತೆಗೆ ಅಥವಾ ಬಂದಿರೋ ಕಸ್ಟಮರ್ಗಳಿಗೆ ಸೊ ಇಷ್ಟು ದಿನ ಒಬ್ರು ಎಂಪ್ಲಾಯ್ ಆಗಿ ನಮ್ಮ ಡ್ರೈವರ್ಗಳು ಸರ್ವಿಸ್ನ ಕೊಡ್ತಾ ಇದ್ರು ಅವರ ಕಷ್ಟಗಳನ್ನ ಹೇಳ್ಕೊಳಕ್ ಆಗ್ತಾ ಇರಲಿಲ್ಲ ಯಾಕಂದ್ರೆ ದುಡ್ಡು ತಿಂತ ಇದ್ದಿದ್ದು ಯಾರೋ ಸರ್ವಿಸ್ ತಗೊಳ್ಳೋದು ಯಾರೋ ಸೊ ನಮಗೆ ಎಷ್ಟೇ ಕಷ್ಟ ಇದ್ರು ಕಷ್ಟ ನೊಂದ್ಕೊಂಡು ನಮಗ್ ನಾವೇ ಸರ್ವಿಸ್ ಕೊಡ್ತಾ ಇದ್ದು ಕಸ್ಟಮರ್ಗೆ ತುಂಬಾ ಸಲ ಡಿಸಪಾಯಿಂಟ್ ಆಗಿರ್ಬೋದು AC ಹಾಕಕ್ ಕೇಳಿರ್ಬೋದು ಡೋರ್ ಜೋರಾಗಿ ಹಾಕ್ಬಿಟ್ಟು ಹೋಗಿರ್ಬೋದು ಇಲ್ಲ ಡ್ರೈವರ್ಗೆ ಬೈದ್ಬಿಟ್ಟು ಹೋಗಿರ್ಬೋದು ಇಲ್ಲ ಕಸ್ಟಮರ್ಗೆ ಎಷ್ಟೊಂದ್ ಸಲ ಕ್ಯಾಬ್ಗಳು ಕ್ಯಾನ್ಸಲ್ ಸಮೇತ ಆಗಿರ್ಬೋದು ಸೊ ಈ ವಿಚಾರಗಳೆಲ್ಲ ಏನಕ್ಕೆ ನಡೀತಾ ಇತ್ತು ಅಂದ್ರೆ ನಮ್ಮ ಡ್ರೈವರ್ಗಳ ಮೇಲೆ ಗೊತ್ತು ಸರ್ ಈ ಓಲಾ ಮನಿ ಆಮೇಲೆ ಮತ್ತೆ ಈ ಊಬರ್ ಅಲ್ಲಿ ಇದು ಅನ್ನೋದೆಲ್ಲ ಇತ್ತು ಅದೆಲ್ಲ ಇದಾವೆ ಹೌದು ಇನ್ಮೇಲೆ ಆ ತರದ ಯಾವುದೇ ತರದ ತೊಂದರೆಗಳನ್ನ ಗ್ರಾಹಕರು ಫೇಸ್ ಮಾಡೋದಿಲ್ಲ ಅದು ನನ್ನ ಪ್ರಾಮಿಸ್ ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಯಾರು ಎಂಪ್ಲಾಯ್ಸ್ ಇಲ್ಲ ಮತ್ತೆ ಯಾರು ಬಂದ್ಬಿಟ್ಟು ಯಾರು ಓಲಾಮ್ನ ಕೆಲಸ ಮಾಡ್ತಾ ಇಲ್ಲ ನಮ್ಮ ಹತ್ರ ಇರೋ ಪ್ರತಿಯೊಬ್ರು ಬಿಸ್ನೆಸ್ ಓನರ್ಗಳು ಸೊ ಯಾರು ಚಾಲಕರಲ್ಲ ಸೊ ಅವ್ರವ್ರ ಬಂಡವಾಳ ಹಾಕಿ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಪ್ರತಿಯೊಬ್ಬರು ಕಸ್ಟಮರ್ನ ಅವರ ಕಸ್ಟಮರ್ ಆಗಿ ಅಂದ್ರೆ ಗ್ರಾಹಕರಾಗಿ ನೋಡ್ತಾರೆ ಖುದ್ದಾಗಿ ಅವ್ರ ಕೈಯಲ್ಲಿ ಎಷ್ಟು ಮಟ್ಟಿಗೆ ಸರ್ವಿಸ್ ಕೊಡಕ್ಕಾಗುತ್ತೋ ಅದನ್ನ ಕೊಡ್ತಾರೆ ಮತ್ತೆ ಇಂಡಿಯಾದಲ್ಲಿ ಇವತ್ತವರೆಗೂ ಯಾರು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾರೆ ಎಷ್ಟು ಬಿಲ್ ಕೊಡ್ತಾರೆ ಇದಕ್ಕೆ GST ಕೊಡ್ತಾರಾ ಕೊಡಲ್ವಾ ಸೊ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ನಮ್ದು ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಆಟೋದಲ್ಲಿ ನೀವು 10 ಕಿಲೋಮೀಟರ್ ಹೋದ್ರೆ ನಿಮ್ಗೆ 150 ರೂಪಾಯಿ ಬಿಲ್ ಆಗುತ್ತೋ ಅಷ್ಟೇ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ಸ್ ಇದೆ ಅಂದ್ರೆ ಗೌರ್ಮೆಂಟ್ ಏನು ದರ ನಿಗದಿ ಮಾಡಿದೆ ಆ ದರದ ಪ್ರಕಾರ ಅಮೌಂಟ್ ಕೊಡ್ತಾರೆ ಗ್ರಾಹಕರು ಇದರಲ್ಲಿ ನಾವು ಸರ್ಚಾರ್ಜಸ್ ಇಲ್ಲ ನೈಟ್ ಪೇ ಯಾವುದೇ ಸಮಯದಲ್ಲಿ ಯಾವುದೇ ಚಾಲಕರನ್ನ ಒಂದ್ ಮಾತು ಫೋನ್ ಮಾಡಿ ಸರ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಎಷ್ಟಾಗುತ್ತೆ ಅಂದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ಅದೇ ತರ ಹೇಳ್ತಾರೆ ಈ ತರ ಟ್ರಾಫಿಕ್ ನ ಒಂದು ಹೆಚ್ಚು ಕಮ್ಮಿ ಸಮಯದ ನಿಗದಿ ಬಿಟ್ರೆ ಬೇರೆ ಎಲ್ಲಾ ಸಮಯದಲ್ಲೂ ಒಂದೇ ತರ ಬಿಲ್ ಅನ್ನ ತೋರಿಸುತ್ತೆ ಸೊ ಅದು ಗ್ರಾಹಕರಿಗೂ ಅನುಕೂಲ ಮತ್ತೆ ಚಾಲಕರಿಗೂ ಅನುಕೂಲ ಒಂದು ದಿನಕ್ಕೆ ಎಷ್ಟು ದುಡಿಬಹುದು ಎಷ್ಟು ಈಸಿಯಾಗಿ ದುಡಿಬಹುದು ಹೌದು ಈಗ ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಗೊತ್ತಾಗ್ಬಿಡುತ್ತೆ ಕಸ್ಟಮರ್ಗೂ ಗೊತ್ತಾಗುತ್ತೆ ಡ್ರೈವರ್ಗೂ ಗೊತ್ತಾಗುತ್ತೆ ಸರ್ ಒಂದೆರಡು ಕಾಂಟ್ಯಾಕ್ಟ್ ನಂಬರ್ ಹೇಳಕ್ ಆಗುತ್ತಾ ಹೇಳಿ 9 7 3 9 0
999 ಈ ನಂಬರ್ಗೆ ನಮ್ಮ ಚಾಲಕರು ಯಾರು ಬೇಕಾದರೂ ಕಾಲ್ ಮಾಡಿ ಮತ್ತೆ ಕಸ್ಟಮರ್ಗೆ ಏನಾದರೂ ಡೌಟ್ ಇದೆ ಸೊ ಕಸ್ಟಮರ್ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮದು ಲ್ಯಾಂಡ್ಲೈನ್ ನಂಬರ್ ಇದೆ 24 hours ಯಾವಾಗ ಬೇಕಾದರೂ ಕಾಲ್ ಮಾಡಿ ಸರ್ ನಮಗೆ ಆ್ಯಪ್ ಗೊತ್ತಾಗ್ತಾ ಇಲ್ಲ ಇನ್ಸ್ಟಾಲ್ ಮಾಡಬೇಕು ಇಲ್ಲ ನಿಮ್ಮ ಹತ್ರ ಮೊಬೈಲ್ ಇಲ್ಲ ನಿಮಗೇನೇ ಈ ಸಲಹೆಗಳು ಬೇಕು ಇಲ್ಲ ಸಪೋರ್ಟ್ ಬೇಕು ಅಂದರೆ 0806846 4799 ಈ ನಂಬರ್ಗೆ ಯಾವುದೇ ಗ್ರಾಹಕರು ಬೇಕಾದರೂ ಕಾಲ್ ಮಾಡ್ಬೋದು ಚಾಲಕರಿಗೆ ಯಾವುದೇ ಥರದ ಸಪೋರ್ಟ್ ಬೇಕು ಆ್ಯಪ್ ಇನ್ಸ್ಟಾಲೇಷನ್ನು ಡಾಕ್ಯುಮೆಂಟ್ಸ್ ಅಪ್ಲೋಡು ಅಪ್ರೂವಲ್ ಆಗಿಲ್ಲ ಈ ಥರದ ಯಾವುದೇ ಥರದ ತೊಂದರೆ ಇದ್ದರೂ ಕೂಡ 0806846 4799 ಈ ನಂಬರ್ಗೆ ಅವರು ಕರೆ ಮಾಡಿದ್ರೆ ಅವ್ರಿಗೆ ನಾವು ಎಲ್ಲ ಥರದ ಮಾಹಿತಿ ತಿಳಿಸ್ಕೊಡ್ತೀವಿ ಮತ್ತು ಅವ್ರಿಗೆ ಬೇಕಾಗಿರೋ ಸಪೋರ್ಟನ್ನು ನಾವು ಮಾಡ್ಕೊಡ್ತೀವಿ ಈಗ ನೀವು ಈಗ ಸ್ಯಾನಿಟೈಸರ್ದು ಮತ್ತು ಒಳಗಡೆ ಕವರ್ಗಳು ಮತ್ತು ಡ್ರೈವರ್ಗಳಿಗೆ ಮಾಸ್ಕ್ಗಳಿಗೆಲ್ಲ ಕೊಡ್ತಾ ಇರೋದು ಫ್ರೀ ಆಗ ಹೌದು ಸರ್ ನಮ್ಮ ಚಾಲಕರು ಯಾರ್ಯಾರು ನಮ್ಮ ಹತ್ರ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವ್ರಿಗೆಲ್ಲ ನಮಗೆ ಬರೋ ಕಸ್ಟಮರ್ಸ್ಗಳಿಗೆ ಸೇಫ್ಟಿ ನೋಡೋದ್ರ ಮುಖಾಂತರ ಮತ್ತು ನಮ್ಮ ಚಾಲಕರ ಸೇಫ್ಟಿ ಅದು ತುಂಬ ಮುಖ್ಯ ಸೊ ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ನಮ್ಮ ಚಾಲಕರ ಸೇಫ್ಟಿಗೋಸ್ಕರ ನಾವು ಇದನ್ನ ಮಾಡಿಸ್ತಾ ಇದ್ದೀವಿ ಅಂದ್ರೆ ನಿಮ್ಮ ಹತ್ರ ಸಬ್ಸ್ಕ್ರೈಬ್ ಆಗ್ಬೇಕು ಅವರು ಓಕೆ ಆಮೇಲೆ ಇನ್ನೊಂದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಯಾಕಂದ್ರೆ ನಾವು ಇಷ್ಟು ವರ್ಷದಿಂದ ಟ್ಯಾಕ್ಸಿ ಸರ್ವಿಸ್ ಲೈನಲ್ಲಿ ಇರೋದ್ರಿಂದ ಈ ಕೆಲವು ಸಂಸ್ಥೆಗಳು ಏನು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾವೆ ಈ ರೀತಿಯ ನಿಮ್ಮ ಒಂದು ಬೆಳವಣಿಗೆಗೆ ಏನಾದರೂ ನಿಮ್ಮ ಸರ್ವರ್ನ ಹೈಜ್ಯಾಕ್ ಮಾಡೋದು ಮತ್ತು ನಿಮ್ಗಳಿಗೆ ಬುಕ್ಕಿಂಗ್ಸ್ಗಳನ್ನ ಬರದೇ ಇರೋ ಅಂಥ ರೀತಿಯಲ್ಲಿ ಅವರ ಒಂದು ಚಟುವಟಿಕೆಗಳು ಮಾಡೇ ಮಾಡ್ತಾರೆ ಆ ರೀತಿಯ ಒಂದು ಪ್ರಕ್ರಿಯೆಗಳು ಏನಾದರೂ ನಡೀತು ಅಂದರೆ ಅದಕ್ಕೆ ನೀವು ಸಜ್ಜ ಅಂದರೆ ಸನ್ನದ್ಧರಾಗಿದ್ದೀರಾ ಸರ್ ಯಾರು ಬೇಕಾದ್ರೂ ಬರಲಿ ಮುಂಚೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡೇ ಇದ್ದೀವಿ ಓಕೆ ಅವ್ರ ಕೈಯಲ್ಲಿ ಏನು ಪ್ರಯತ್ನ ಆಗುತ್ತೆ ಯಾಕಂದ್ರೆ ಹಿಂದೆ ಸಾಕಷ್ಟು ಜನನೆಲ್ಲ ಮುಳುಗಿಸ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಕೇಳಿದೆ ನಡೀಲಿ ಸರ್ ನಾವು ಇದ್ದೀವಿ ಅವ್ರ ಕೈಯಲ್ಲಿ ಆದರೆ ಮುಳುಗಿಸ್ಕೊಳ್ಳಿ ಚಾಲಕರ ಸಪೋರ್ಟ್ ಇರೋ ಥರ ನಾವು ಸಿದ್ಧವಾಗಿ ನಿಂತ್ಕೊಂಡಿರೋ ಥರ ಇಲ್ಲ ಸರ್ ಈಗ ನಾನು 2011 ಸ್ಟಾರ್ಟ್ ಆಯಿತು ಈ ಒಂದು ಆಂಡ್ರಾಯ್ಡ್ ವಿಚಾರದಲ್ಲಿ ಮೊದಲು ಟ್ಯಾಕ್ಸಿ ಫಾರ್ ಶೂರ್ ಅಂತ ಹೇಳಿ ಬಂತು ಅಲ್ಲಿಂದ ಆಂಡ್ರಾಯ್ಡ್ ಮೊಬೈಲು ಈ ಟ್ಯಾಕ್ಸಿ ಲೈನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅವತ್ತಿಂದ ಇವತ್ತವರೆಗೂ ನಾನು ನೋಡ್ಕೊಂಬಂದಿರೋ ಹಾಗೆ ಈ ನಿಮ್ಮ ಒಂದು ಏನು ಮೈ ಟ್ಯಾಕ್ಸಿ ಕ್ಯಾಬ್ ಅಂತೇಳಿ ಒಂದು ಆ್ಯಪ್ ಇದೆ ಮತ್ತು ಇಂಡಿಯನ್ ಟ್ಯಾಕ್ಸಿ ಅಂತೇಳಿ ಕಸ್ಟಮರ್ ಆ್ಯಪ್ ಇದೆ ಎರಡೂ ಕೂಡ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದೀರಾ ಇದೇ ಆ್ಯಪನ್ನ ಸರ್ಕಾರ ಏನಾದರೂ ಬಳಸ್ಕೊಂತು ಅಂದರೆ ನಿಜವಾಗ್ಲೂ ಸರ್ಕಾರಕ್ಕೆ ಒಂದು ಎಲ್ಲೋ ಒಂದು ನಿಮ್ಮ ಕಡೆಯಿಂದ ಒಂದು ಬಳುವಳಿ ಕೊಟ್ಟಂಗೆ ಆಗ್ತದೆ ಅಂಥ ಒಂದು ಅದ್ಭುತವಾದ ರೀತಿಯಲ್ಲಿ ಈ ಆ್ಯಪ್ನ ರೆಡಿ ಮಾಡಿದ್ದೀರಾ ಒಂದು ವೇಳೆ ಈ ಆ್ಯಪ್ ಸರ್ವಿಸ್ನ ಸರ್ಕಾರ ಏನಾದರೂ ಕೇಳಿದ್ರೆ ಕೊಡ್ತೀರಾ ಸರ್ ಖಂಡಿತವಾಗ್ಲೂ ಕೊಡಕ್ಕೆ ರೆಡಿ ಇದ್ದೀನಿ ಸರ್ ನಾನೇ ಹೋಗಿ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಲಕ್ಷ್ಮಣ್ ಸವದಿ ಅವ್ರಿಗಾಗಿರಲಿ ಇಲ್ಲ ಟೂರಿಸಂ ಮಿನಿಸ್ಟರ್ ಸಿಟಿ ರವಿ ಅವ್ರಿಗಾಗಿರಲಿ ಎಲ್ಲರಿಗೂ ಹೋಗ್ಬಿಟ್ಟು ತೇಜಸ್ವಿ ಸಿರಿ ಅವ್ರನ್ನೂ ಕೂಡ ಭೇಟಿ ಮಾಡಿದ್ರಿ ಅವ್ರಿಗೆ ನಮ್ಮ ನಮ್ಮ ಕ್ಷೇತ್ರದ MLA ಆದಂಥ ಸತೀಶ್ ರೆಡ್ಡಿ ಅವ್ರಿಗೆ ನಾನೇ ಖುದ್ದಾಗಿ ಹೋಗ್ಬಿಟ್ಟು ನಮ್ಮ ಅಪ್ಲಿಕೇಶನ್ನ ಪ್ರತಿಯೊಂದು ಪ್ರಾಜೆಕ್ಟ್ ಡೀಟೇಲ್ಸ್ನು ಕೊಟ್ಬಿಟ್ಟು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ ನಿಮ್ಮ ಕೈಯಲ್ಲಿ ಏನಾದರೂ ಸಪೋರ್ಟ್ ಮಾಡೋಕ್ಕಾದ್ರೆ ನಮ್ಮ ಅಪ್ಲಿಕೇಶನ್ ನೀವು ಗೌರ್ಮೆಂಟ್ ಮುಖಾಂತರನೇ ನಡೆಸಿ ಸೊ ನಾನು ಎಲ್ಲ ಥರದ ಸಿದ್ಧತೆ ಇದ್ದೀನಿ ಅಂತ ಕೊಟ್ಟಿದ್ದೀನಿ ನಾನು ಕೊಟ್ಟಾಗಲೇ 4 ತಿಂಗಳಾಯಿತು ಇವತ್ತರ್ಗೆ ಯಾವುದೇ ಥರ ಇಲ್ಲ ಅಂದರೆ ನಮ್ಮಲ್ಲಿ ಏನು ಗೊತ್ತಾ ಸರ್ ಒಳ್ಳೇದಾಗುತ್ತೆ ಒಳ್ಳೆ ಇದರಿಂದ ಸಾವಿರಾರು ಜನಕ್ಕೆ ಅನುಕೂಲ ಆಗ್ತದೆ ಅಂದರೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಯಾರೂ ಮುಂದೆ ಬರಲ್ಲ ಇದು ನಮ್ಮ ಕರ್ನಾಟಕದ ದುರ್ದೈವ ಇರಲಿ ಎನಿವೆ ನಮ್ಮ ಪ್ರಯತ್ನ ನಾವು ಮಾಡಬೇಕಷ್ಟೇ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಕೇಳಿದ್ರೆ ಸರ್ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾವೆ ಅಂತ ಸರ್ ನಾನು ಒಬ್ಬನೇ ಆದರೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಇವತ್ತು ನನ್ನಂಥ ರಘುಗಳು ಸುಮಾರು ಜನ ಇದ್ದಾರೆ ಸರ್ ರೋಡಲ್ಲಿ ಸೊ ಅವರೆಲ್ಲರ ಕಷ್ಟ ಎಲ್ಲರ ಜೊತೆಲಿ ಇರೋವರೆಗೂ ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೋ ಮಾಡಲಿ ಸರ್ ನಾವು ನಮ್ಮದನ್ನು ಮಾಡ್ಕೊಡೋದು ಸ್ನೇಹಿತರೆ ದಯವಿಟ್ಟು ಈ ಲೈವನ್ನು ನೋಡಿ ಸಾಧ್ಯ ಆದಷ್ಟು ನಮ್ಮ ಆಟೋ ಮತ್ತು ಟ್ಯಾಕ್ಸಿ ಚಾಲಕರೇನಿದ್ದೀರಿ ಶೇರ್ ಮಾಡ್ಕೊಳ್ಳಿ ರಘು ಅವ್ರು ಹೇಳಿದ್ದಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸಂಪರ್ಕಿಸಿ ಉಚಿತವಾಗಿ ನಿಮ್ಮ ಗಾಡಿಗಳಿಗೆ ಸ್ಯಾನಿಟೈಸರ್ನ ಕೊಟ್ಟು ಮತ್ತು ಆ ಹಿಂದ್ಗಡೆ ಆ ಒಂದು ಕವರ್ನು ಕೂಡ ಹಾಕ್ಸ್ಕೊಡ್ತಾ ಇದ್ದಾರೆ ಮತ್ತು ಡ್ರೈವರ್ಗೆ ಫೇಸ್ ಮಾಸ್ಕ್ ಅಂತ ಹೇಳಿ ಅದನ್ನು ಕೂಡ ಕೊಡ್ತಾ ಇದ್ದಾರೆ ಅಂದರೆ ಈ ಸೋಂಕು ಹರಡದೇ ಇರುವಂಥ ರೀತಿಯಲ್ಲಿ ಒಂದು ಒಂದು ಸಲಕರಣೆಗಳು ಒಂದು ರಕ್ಷಣೆಯ ಸಲಕರಣೆಗಳನ್ನ ಕೊಡ್ತಾ ಇದ್ದಾರೆ ಇವತ್ತಿನ ದಿನ ದೊಡ್ಡ ದೊಡ್ಡ ಸಂಸ್ಥೆಗಳು ಅನ್ನಿಸ್ಕೊಂಡಿರೋರು ಕೂಡ ಇವತ್ತಿನ ದಿನ ಅದನ್ನು ಕೊಡ್ತಾ ಇಲ್ಲ ನೀವೇ ತೊಗೊಬೇಕು ನೀವೇ ಕೈಯಿಂದ ಹಾಕೊಂಬರ್ಬೇಕು ಅಂತ ಹೇಳ್ತಾರೆ ಆದರೆ ಕಮಿಷನ್ ಮಾತ್ರ 30-30% ತೊಗೊಂಡು ಡ್ರೈವರ್ಗಳಿಗೆ ಇವತ್ತು ಅನ್ಯಾಯ ಮಾಡ್ತಾನೆ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ ಆದರೆ ಈ ಆ್ಯಪಲ್ಲಿ ಯಾವುದೇ ಕಾರಣಕ್ಕೂ ಕಮಿಷನ್ ಇರೋದಿಲ್ಲ ಜಸ್ಟ್ ಸಬ್ಸ್ಕ್ರೈಬ್ ಮಾಡೋದಷ್ಟೇ ನಿಮ್ಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಡ್ಯೂಟಿ ಮಾಡ್ಬೋದು ಇಲ್ಲ ಅಂದರೆ ನಿಮ್ಮ ಪಾಡು ನೀವು ಆರಾಮಾಗಿರ್ಬೋದು ಕಸ್ಟಮರ್ಗೂ ಅಷ್ಟೇ ತುಂಬ ಅದ್ಭುತವಾದ ಅನುಕೂಲತೆಗಳನ್ನ ಇವ್ರು ಮಾಡಿದ್ದಾರೆ ಖಂಡಿತ ನೋಡಿ ಕನ್ನಡದವರು ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟರೆ ಎಲ್ಲೋ ಒಂದು ಕಡೆ ನಮ್ಮಂಥ ಕನ್ನಡಿಗರಿಗೆ ಒಂದು ಆಸರೆ ಆಗಿ ನಿಲ್ಲೋದಕ್ಕೂ ಕೂಡ ಒಂದು ವ್ಯವಸ್ಥೆ ಕಲ್ಪಿಸ್ಕೊಟ್ಟಂಗೆ ಆಗ್ತದೆ ಈ ಒಂದು ಸ್ಯಾನಿಟೈಸರ್ ಬಾಟ್ಲುಗಳು ಸಾಕಷ್ಟು ಇದ್ದಾವೆ ಅವ್ರ ಹತ್ರ ಕಸ್ಟಮರ್ಗೆ ಅಂತ ಹೇಳಿ
ಹಿಂದ್ಗಡೆ ಒಂದು ಮೂರು ಬಾಟ್ಲ್ ಇಟ್ಟಿದ್ದಾರೆ ಡ್ರೈವರ್ಗೆ ಅಂತ ಹೇಳಿ, ಎರಡು ಟೋಟಲಿ ಒಂದು ಗಾಡಿಗೆ ಒಂದು ಐದು ಬಾಟ್ಲು ಕೊಡೋ ಅಂಥ ರೀತಿಯಲ್ಲಿ ವ್ಯವಸ್ಥೆನ ಪಾಪ ಮಾಡಿಕೊಡ್ತಾ ಇದ್ದಾರೆ. ಇವತ್ತಿನ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಆರ್ಥಿಕ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಹೇಳೋದಕ್ಕೆ ತೀರ್ದು. ಆ ಒಂದು ಮಟ್ಟದಲ್ಲೂ ಕೂಡ ಈ ಒಂದು ಉಚಿತವಾದ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಇವರ ಒಂದು ಸೇವೆಗೆ ನಿಜಕ್ಕೂ ಕೂಡ ನಾವು ಶ್ಲಾಘನೀಯ ವ್ಯಕ್ತಪಡಿಸ್ತೀವಿ. ಮತ್ತು ನಿಮ್ಮ ತಂಡ ಏನಿದೆ ನೋಡಿ, ಇವರೆಲ್ಲ ಇವರ ತಂಡದವರು. ಸರ್, ಆಫೀಸ್ ಎಲ್ಲಿರೋದು ನಿಮ್ಮದು? ನೋಡಿ, ಬೊಮ್ಮನಹಳ್ಳಿಯಲ್ಲಿ ಆಫೀಸ್ ಇದೆ ಡ್ರೈವರ್ಸ್ಗಳಿಗೆ ಅಂತೇಳಿ. ಹೆಚ್ಚಿನ ಮಾಹಿತಿ ಈ ಒಂದು ಸರ್ವಿಸ್ ಬಗ್ಗೆ ಯಾವ ರೀತಿ ಏನು ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ ಗ್ರೂಪ್ನ ಮಾಡಿಕೊಟ್ಟು ಟೆಲಿಗ್ರಾಮ್ ಮುಖಾಂತರ ಎಲ್ಲ ರೀತಿಯ ಒಂದು ವಿಚಾರಗಳನ್ನ ತಿಳಿಸ್ಕೊಡ್ತಿದ್ದಾರೆ. ಹಂಗಾಗಿ ಟ್ಯಾಕ್ಸಿ ಚಾಲಕರುಗಳು ಮತ್ತು ಆಟೋ ಚಾಲಕರುಗಳು ಇವರ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವರು ಕೊಡ್ತಿರೋ ಅಂತಹ ಈ ಒಂದು ಕಿರು ಸಹಾಯದ ಅನುಕೂಲತೆನ ಪಡ್ಕೊಂಡು ನೀವು ಕೂಡ ಇವ್ರ ಜೊತೆ ಕೈ ಜೋಡಿಸಿ ಸಾಧ್ಯ ಆದಷ್ಟು ಕಸ್ಟಮರ್ಗಳಿಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಒಂದು ಸರಿ ಈ ಸರ್ವಿಸ್ನ ನೀವು ಯೂಸ್ ಮಾಡಿದ್ರೆ, ಈ ಕ್ಯಾಬ್ ಸರ್ವಿಸ್ನ ಯೂಸ್ ಮಾಡಿದ್ರೆ ಖಂಡಿತ ಬಿಡೋ ಅಂತ ಮಾತೇ ಇಲ್ಲ. ಆ ಒಂದು ರೀತಿಯಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಅಪ್ಪಿತಪ್ಪಿ ಸರ್ಕಾರ ತಗೊಂತು ಅಂದರೆ ಸರ್ಕಾರಕ್ಕೆ ಇದ್ರದ್ದೊಂದು ಹೆಮ್ಮೆಯ ಕಿರೀಟ ಸಿಕ್ತಂಗೆ ಆಗ್ತದೆ ಈ ಆ್ಯಪ್ ಮುಖಾಂತರ. ಅಂಥ ಒಂದು ಟೆಕ್ನಾಲಜಿನ ರಘು ಅವರು ಅದ್ಭುತವಾದ ರೀತಿಯಲ್ಲಿ ಬಳಸಿದ್ದಾರೆ. ಇವರ ಒಂದು ಸೇವೆಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದ. ಯಾಕೆ ಅಂದರೆ ಸಾಕಷ್ಟು ಜನ ಬರ್ತಾರೆ, ಸರ್ ನಿಮ್ಗೆ ಅಷ್ಟೋ ಎಷ್ಟೋ ಕೊಡ್ತೀವಿ ಪ್ರಚಾರ ಮಾಡಿಕೊಡಿ ಅಂತಾರೆ. ಆದರೆ ರಘು ಹೇಳಿದ ಒಂದೇ ಮಾತು, ನನ್ನ ಹತ್ರ ಒಂದು ರೂಪಾಯಿ ಕಾಸಿಲ್ಲ ಸರ್. ಡ್ರೈವರ್ಗೆ ಇದು ಅನುಕೂಲ ಆಗುತ್ತೆ, ಕಸ್ಟಮರ್ಗೆ ಅನುಕೂಲ ಆಗುತ್ತೆ, ನಿಮ್ಮ ಕಡೆಯಿಂದ ಸಹಾಯ ಮಾಡ್ತೀರಾ ಅಂತ ಕೇಳ್ತಾರೆ. ಅದನ್ನು ನಾವೇ ಸ್ವತಃ ಖುದ್ದು ಪರಿಶೀಲನೆ ಮಾಡಿ ಅದನ್ನೆಲ್ಲ ನೋಡಿದಾಗ ಅನ್ನಿಸ್ತು, ಖಂಡಿತ ಇದು ಡ್ರೈವರ್ಗಳಿಗೆ ಅನುಕೂಲ ಆಗುವಂಥ ಒಂದು ಆ್ಯಪ್ ವ್ಯವಸ್ಥೆ. ಯಾರು ಬೇಕಾದರೂ ಇನ್ಸ್ಟಾಲ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಇದ್ದರೆ ಖಂಡಿತ ಮುಂದುವರಿಬೋದು ಅಂತ ಹೇಳಿ ನಾವು ಕೂಡ ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಿ. ನೀವು ಕೂಡ ಪ್ರಯೋಗಾರ್ಥಕವಾಗಿ ನೋಡ್ಕೊಳ್ಳಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ರಘುಕುಮಾರ್ ಅವ್ರನ್ನ ಸಹಕಾರ ಕೊಟ್ಟು ಅವರ ಬೆನ್ನೆಲುಬಾಗಿ ನಿಂತು ಅವರು ಬೆಳೀಲಿ ನೀವು ಬೆಳೆಯೋದಕ್ಕೆ ಒಂದು ವ್ಯವಸ್ಥೆನ ಅವ್ರು ಕಲ್ಪಿಸ್ಕೊಟ್ಟಿದ್ದಾರೆ. ಅದನ್ನು ಬೆಳೆಸ್ಕೊಂಡು ಹೋಗುವಂಥ ಕೆಲಸನ ನೀವುಗಳೆಲ್ಲರೂ ಕೂಡ ಮಾಡಬೇಕು ಅಂತ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ನಮ್ಮ ಸಂಘಟನೆ ವತಿಯಿಂದ ನಾವು ವಿನಂತಿ ಮಾಡಿ ಕೇಳ್ಕೊಳ್ಳೋದ್ರ ಮುಖಾಂತರ ಈ ಲೈವ್ನ ಮುಗಿಸ್ತಾ ಇದ್ದೀವಿ. ನಿಮ್ಮ ತಂಡಕ್ಕೆ ಬೆಸ್ಟ್ ಆಫ್ ಲಕ್ ಸರ್.